हेलो फ्रेंड्स, नमस्कार। इवत्तु नानु कोस्टल फेवरेट पडवलकायी शेटली गसियन्न माडुव विधान निम्म जोते शेर माड्ता इद्दीनि। ಒಂದು ದೊಡ್ಡ ಗಾತ್ರದ ಪಡವಳಕಾಯಿ ಸಿಪ್ಪೆ ಹಾಗೂ ಬೀಜನ ತೆಗೆದು ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಪಡವಳಕಾಯಿಯಲ್ಲಿ ವಿಟಾಮಿನ್ ಎ ಬಿ ಸಿ ಜೊತೆಗೆ ಮ್ಯಾಂಗ್ನೀಸ್, ಕ್ಯಾಲ್ಶಿಯಂ, ಅಯೋಡಿನ್, ಐರನ್ ಹಾಗೂ ನಾರು ಅಧಿಕ ಪ್ರಮಾಣದಲ್ಲಿದೆ. ಆದ್ದರಿಂದ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು. ಕಡಿಮೆ ಕ್ಯಾಲರಿ ಹೊಂದಿರೋದ್ರಿಂದ ಪಡವಳಕಾಯಿ ದೇಹದ ತೂಕ ಇಳಿಸ್ಲಿಕ್ಕೂ ಸಹಾಯಕ. ಇದು ಡಯಾಬಿಟೀಸನ್ನು ಸಹ ನಿಯಂತ್ರಿಸುತ್ತದೆ. ಇದನ್ನು ಅಡುಗೆಯಲ್ಲಿ ಬಳಸೋದ್ರಿಂದ ಸಾಕಷ್ಟು ಪ್ರಯೋಜನನ ಪಡ್ಕೋಬಹುದು. ಈಗ ಪಡವಳಕಾಯಿಯನ್ನು ಮೀಡಿಯಂ ಸೈಜ್ ಪೀಸಸ್ಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಕಟ್ ಮಾಡಿದ್ಮೇಲೆ ಸುಮಾರು 2.5 ಕಪ್ ಅಷ್ಟಾಗಿದೆ. ಅಗಲವಾದ ಪಾತ್ರೆಗೆ ಕಟ್ ಮಾಡಿರೋ ಪಡವಳಕಾಯಿ, 1 ಕಪ್ ನೀರು, 2 ಸಣ್ಣಗೆ ಹೆಚ್ಚಿರೋ ಈರುಳ್ಳಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಮ್ಮ ಕಡೆ ಇದನ್ನು ಪಟ್ಲಕಾಯಿ ಅಂತ ಕರಿತೀವಿ. ನೀವು ಇದನ್ನು ಏನು ಕರಿತೀರಾ ಅಂತ ಕಮೆಂಟ್ ಮಾಡಿ. ಪಡವಳಕಾಯಿನ ಮಿಕ್ಸ್ ಮಾಡಿದ ನಂತರ 10-15 ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೋಬೇಕು. ಪಡವಳಕಾಯಿ ಬೇಯೋಷ್ಟರಲ್ಲಿ ಗಸಿಗೆ ಬೇಕಾಗಿರುವಂತಹ ಮಸಾಲೆನ ರುಬ್ಕೊಳ್ಳೋಣ. 1 ಪ್ಯಾನ್ನಲ್ಲಿ 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 1/2 ಚಮಚ ಮೆಂತ್ಯ, 1/2 ಚಮಚ ಉದ್ದಿನಬೇಳೆ, 10-12 ಒಣಮೆಣಸು, 1/2 ಚಮಚ ಕುಕಿಂಗ್ ಆಯಿಲ್ನ ಹಾಕಿಬಿಟ್ಟು 2-3 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕು. ಕರ್ನಾಟಕದ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಈ ರೀತಿ ಗಸಿಯನ್ನು ತಯಾರಿಸ್ತಾರೆ. ಇದರಲ್ಲಿ ಪಡವಳಕಾಯಿ ಬದಲಿಗೆ ಬಸಳೆ ಸೊಪ್ಪು, ಮೂಲಂಗಿ, ಹಲಸಿನಕಾಯಿ ಹೀಗೆ ಬೇರೆ ಬೇರೆ ರೀತಿ ತರಕಾರಿನ ಉಪಯೋಗಿಸ್ತಾರೆ. ಮಸಾಲೆ ಪದಾರ್ಥಗಳನ್ನು ಹುರಿದಾದ್ಮೇಲೆ ಅದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಹುರಿದಿರುವಂತಹ ಮಸಾಲೆ ಪದಾರ್ಥಗಳು ತಣ್ಣಗಾದ್ಮೇಲೆ ಇದಕ್ಕೆ 1 ಎಸಳು ಬೆಳ್ಳುಳ್ಳಿ, 1/2 ಚಮಚ ಅರಿಶಿನದ ಪುಡಿ, 1 ಕಪ್ ತೆಂಗಿನ ತುರಿ, 1 ಟೇಬಲ್ಸ್ಪೂನ್ ನೆನೆಸಿದ ಹುಣಸೆಹಣ್ಣು ಮತ್ತು ನೀರನ್ನು ಸೇರಿಸಿಬಿಟ್ಟು ನುಣ್ಣಗೆ ರುಬ್ಕೋಬೇಕು. ಈಗ ಮುಚ್ಚಳನ ಓಪನ್ ಮಾಡಿ ಪಡವಳಕಾಯಿ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡಿ. ಪಡವಳಕಾಯಿ ಆಲ್ಮೋಸ್ಟ್ ಬೆಂದಿದೆ. ಈಗ ಇದಕ್ಕೆ ಮೊದಲೇ ಕ್ಲೀನ್ ಮಾಡಿಟ್ಕೊಂಡಿರೋ 1/2 ಕೆಜಿ ಪ್ರಾನ್ಸನ್ನು ಸೇರಿಸ್ತಾ ಇದ್ದೀನಿ. 2 ಟೀಸ್ಪೂನ್ ಉಪ್ಪನ್ನು ಸೇರಿಸಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಮತ್ತೆ ಮುಚ್ಚಳವನ್ನು ಮುಚ್ಚಿ 5 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ಪ್ರಾನ್ಸ್ ಹಾಗೂ ಪಡವಳಕಾಯಿ ಎರಡೂ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ರುಬ್ಬಿರೋಂಥ ಮಸಾಲೆನ ಆ್ಯಡ್ ಮಾಡಬೇಕು. ಇವಾಗ ಮಸಾಲೆನ ಮಿಕ್ಸ್ ಮಾಡಿಬಿಟ್ಟು ಕನ್ಸಿಸ್ಟೆನ್ಸಿನ ಚೆಕ್ ಮಾಡಿ. ಗಸಿ ತುಂಬ ದಪ್ಪಗಾಗಿದೆ ಅನಿಸಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ತೆಳ್ಳಗೆ ಮಾಡ್ಕೋಬಹುದು. ಮತ್ತು ರುಚಿ ನೋಡಿ ಉಪ್ಪನ್ನು ಸಹ ಇದೇ ಸಮಯದಲ್ಲೇ ಅಡ್ಜಸ್ಟ್ ಮಾಡ್ಕೋಬಹುದು. ಗಸಿಯನ್ನು ಚೆನ್ನಾಗಿ ಕುದಿಸಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ. ರುಚಿಕರವಾದ ಪಡವಳಕಾಯಿ ಪ್ರಾನ್ಸ್ ಗಸಿ ಈಗ ರೆಡಿಯಾಗಿದೆ. ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.